ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲರಿಗೂ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬಂದಿದ್ದೀನಿ. ಇದು ಎಲ್ಲರ ಲೈಫಲ್ಲೂ ಅಥವಾ ಎಲ್ಲ ಕಾಮನ್ ಆಗಿ ನಡೆಯುವಂಥ ವಿಷಯನೇ ಅಂತ ಹೇಳ್ಬೋದು. ಈ ವಿಷಯ ಎಲ್ಲರ ಲೈಫಲ್ಲೂ ನಡೆಯುತ್ತೆ, ಬಟ್ ಕೆಲವ್ರ ಲೈಫಲ್ಲಿ ಆಗಿರಲ್ಲ, ಅಡ್ಡು ಆಗಿರಬಹುದು, ಆಗದೆ ಇರಬಹುದು. ಸೊ ನನ್ನ ಲೈಫಲ್ಲಂತೂ ಖಂಡಿತ ನನಗೆ ಯಾವಾಗ ನಾನು ಸ್ಯಾಂಡಲ್ಸ್ ಹಾಕೊಂಡ್ರು ಅದು ನನಗೆ ಹೊಸ ಸ್ಯಾಂಡಲ್ಸ್ ಹಾಕೊಂಡ್ರು ಖಂಡಿತ ಅದು ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ. ಸೊ ನಿಮಗೂ ಆಗಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತು ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಏನು ಹೇಳಕ್ಕೆ ಪಡ್ತಾ ಇದ್ದೀನಿ ಅಂತಂತಂದರೆ, ಎಸ್, ನಾವೀಗ ಹೊಸ ಸ್ಯಾಂಡಲ್ಸ್ ಅಂದರೆ ಹೊಸ ಸ್ಲಿಪ್ಪರ್ಸ್ ಏನಾದರೂ ತೊಗೊಂಡ್ರೆ ಅಲ್ಲಿ ನಮಗೆ ಡೈಲಿ ಯೂಸಲ್ಲಿ ಯೂಸ್ ಮಾಡ್ತಾ 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 ನಮಗೇನಾಗುತ್ತೆ, ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇದೆ. ಅಂದರೆ ಅದು ನಾವೇನು ಹೇಳ್ತೀವಿ ಕನ್ನಡದಲ್ಲಿ, ನನಗೆ ಚಪ್ಪಲಿ ಕಚ್ಚಿತು ಚಪ್ಪಲಿ ಕಚ್ಚಿತು ಅಂತ ಹೇಳ್ತೀವಿ ನಾವು. ಬಟ್ ಆದರೆ ಅದು ಯಾಕೆ ಯಾವ ರೀತಿ ಹೇಗಾಗುತ್ತೆ ಅಂತಂದರೆ, ಒಂದು ಬಾಡಿಗೆ ಅಂದರೆ ಈಗ ನಮ್ಮ ಕಾಲಿಗೆ ಅಂದರೆ ಯಾವ ರೀತಿ ಅಂದರೆ ಈಗ ನಮ್ಮ ಪಾದ ನಮ್ಮ ಪಾದನೇ ಇರ್ಬೋದು ಅಥವಾ ನಮ್ಮ ಇಮ್ಡಿನಿಗೆ ಇರ್ಬೋದು, ಆ ಇಮ್ಡಿಗೆ ಏನಾಗುತ್ತೆ, ನಾವು ಡೈಲಿ ಯೂಸಲ್ಲಿ ಸ್ಲಿಪ್ಪರ್ ಯೂಸ್ ಮಾಡ್ತಾ ಮಾಡ್ತಾ ಆ ಬಾಡಿಯಿಂದ, ಅಂದರೆ ಇವಾಗ ಸ್ಲಿಪ್ಪರ್ ಒಂದು ಬಾಡಿ ಆಗಿರುತ್ತಲ್ಲ, ಸೊ ಆ ಬಾಡಿಯಿಂದ ನಮ್ಮ ಬಾಡಿಗೆ ಅಂದರೆ ಏನಾಗುತ್ತೆ, ಟಚ್ ಆಗಿ ಫ್ರಿಕ್ಷನ್ ಜಾಸ್ತಿ ಆಗಿ, ಫ್ರಿಕ್ಷನ್ ಜಾಸ್ತಿ ಅಂತಂದರೆ ಒಂದಕ್ಕೊಂದು ಉಜ್ಜಿ ಉಜ್ಜಿ ಏನಾಗುತ್ತೆ, ಅಲ್ಲಿ ಒಂದು ಜಲ್ಲಿ ಫಾರ್ಮೆಟ್ ಆಗುತ್ತೆ. ಆ ಜಲ್ಲಿ ಫಾರ್ಮೆಟ್ ಆದರೆ ಏನಾಗುತ್ತೆ, ಒಂದು ಒಂಥರ ಗಮ್ ಗಮ್ ಥರ ಸ್ಟಾರ್ಟ್ ಆಗುತ್ತೆ. ಆ ಗಮ್ ಗಮ್ಮಿಂದ ಏನಾಗುತ್ತೆ, ಅಲ್ಲಿ ಫಂಗಸ್ ಸ್ಟಾರ್ಟ್. ಸೊ ಅಲ್ಲಿ ನಮಗೆ ಫಂಗಸ್ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿ ಗಾಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗಾಯ ಅಂತ ಅಂದರೆ ಹೇಳೋದಾದರೆ ಯಾವ ರೀತಿ ಹೇಳ್ಬೋದು ಅಂದರೆ ಇನ್ಫೆಕ್ಷನ್ ಆಗಿರುತ್ತೆ. ಸೊ ನಾವು ಅದಕ್ಕೇನು ಆ ರೀತಿ ಆಗೋದ್ರಿಂದ ನಮಗೆ ಅಲ್ಲಿ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಒಂದು ಅದನ್ನ ತಡಿಬೇಕು ಅಂದರೆ ಪ್ರೊಟೆಕ್ಷನ್ ಮಾಡ್ಕೊಬೇಕು. ಯಾವ ರೀತಿ ಅಂತಂದರೆ, ಒಂದು ಸಾಕ್ಸ್ ವೇರ್ ಮಾಡೋದ್ರಿಂದ ಇರ್ಬೋದು, ಸಾಕ್ಸ್ ವೇರ್ ಮಾಡಿದ್ರೆ ತಡೆಯುತ್ತೆ. ಇಲ್ಲ ಅಂತಂದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಶೂ ಬೈಟ್ ಪ್ರೊಟೆಕ್ಟರ್ ಅಂತ, ಅಥವಾ ಸ್ಯಾಂಡಲ್ಸ್ ಬೈಟ್ ಪ್ರೊಟೆಕ್ಟರ್ ಅಂತೇಳಿ ಸಿಗುತ್ತೆ. ಅದನ್ನ ನೀವು ಬೈ ಮಾಡಿ, ಅದು ನಿಮಗೆ ಪಾಮ್ ಫುಲ್ ಇರ್ಬೋದು ಅಥವಾ ಇಮ್ಡಿಯಿಂದೆಲ್ಲ ಎಲ್ಲ ಕ್ಲೋಸ್ ಮಾಡೋದು. ಯಾಕೆ ಈ ರೀತಿ ಆಗುತ್ತೆ ಅಂತೇಳಿ, ಸೊ ಇದನ್ನ ತಡಿಲಿಕ್ಕೆ ಅಂತೇಳಿ ಈ ಥರ ಪ್ರೊಟೆಕ್ಷನ್ ಇದೆ. ಯೂಸ್ ಮಾಡೋದಾದ್ರೆ ಯೂಸ್ ಮಾಡಿ ಅಂತ ಹೇಳ್ತಾ. ಯಾರಿಗೆಲ್ಲ ನಾನು ಈ ಸ್ಮಾಲ್ ವಿಡಿಯೋ ಸ್ಮಾಲ್ ಕಂಟೆಂಟ್ ಇಷ್ಟ ಆಯಿತು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.